आत्मीय विद्यार्थिगळे सो कार्बन मत्तु अदर समयुक्त हिंदिन वीडियो आल्केन आल्किन क्रियाकार्य गुंपुगळ बग्गे पाठ इन प्रमुख वाद अंश इदे इंगाल मत्तु सहवेलेन्सी बंध सहकारदोंदिगे इलेक्ट्रॉनगळ सहकारदोंदिगे उंटागतक्कंत बंधवन्नु नावु सहवेलेन्सी बंध अंत करुत्तेवे इंगालद परमाणु तटस्थ आगबेकु अंद्रे ಎರಡು ರೀತಿ ಅಂಶಗಳಿವೆ. ನಾವು ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ನಿಮಗೆಲ್ಲ ಗೊತ್ತಿದೆ, ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ 1s2 2s2 ಮತ್ತು 2p2 ಅಂತ ಬರೀತೀವಿ ಸಾಮಾನ್ಯ ಸ್ಥಿತಿಯಲ್ಲಿ, ಸಾಮಾನ್ಯ ಇಂಗಾಲದ ಸಾಮಾನ್ಯ ಸ್ಥಿತಿಯಲ್ಲಿ. ಸೊ ಇಂಗಾಲದ ಪರಮಾಣು ತಟಸ್ಥ ಆಗಬೇಕು ಅಂದರೆ ಈ ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಬೇಕು. ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಬೇಕು. ಈಗ ಆಲ್ರೆಡಿ ಏನಾಗಿದೆ, 2 4 ಎಲೆಕ್ಟ್ರಾನ್ಗಳಿದೆ, ಇನ್ನ 4 ಎಲೆಕ್ಟ್ರಾನ್ಗಳು ಬೇಕು. ಈ 4 ಎಲೆಕ್ಟ್ರಾನ್ಗಳನ್ನು ಅದೇನಾದರೂ ಪಡ್ಕಂತು ಅಂದ್ರೆ ಅದು ತಟಸ್ಥ ಆಗುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಅಲೋಹ ತಟಸ್ಥ ಆಗಬೇಕು ಅಂದ್ರೆ ಎರಡು ರೀತಿಯಾದಂತಹ ತಟಸ್ಥತೆ ಇದೆ. ಒಂದು, ಅದರ ಹತ್ತಿರದ ಜಡಾಲ್ಯದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಬೇಕು. ಅದರ ಹತ್ತಿರದ ಧಾತುವಿನ ಹತ್ತಿರದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊತ್ತಿರಬೇಕು. ಜಡಾನೆಲ ಏನಿರ್ತದಲ್ಲ, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ರಡಾನ್ ಅಂತ ನಾವೇನು ಕರಿತೀವಲ್ಲ, ಅದರಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಬೇಕು ಒಂದು ಧಾತು. ಅಥವಾ ಆಕ್ಟೆಟ್ ಕಂಡೀಷನ್, ಅಷ್ಟಕ ಜೋಡಣೆ ಅಂತ ಕರಿತೀವಿ, ಆಕ್ಟೆಟ್ ಕಂಡೀಷನ್ಗೆ ಬರಬೇಕು. 8 ಎಲೆಕ್ಟ್ರಾನ್ಗಳನ್ನು ತನ್ನ ಹೊರ ಕವಚದಲ್ಲಿ ಹೊಂದಬೇಕು. ಸೊ ಈ ರೀತಿ ಸ್ಥಿತಿಗಳಿದ್ದಾಗ ಏನಾಗ್ತದೆ, ತಟಸ್ಥ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಇಂಗಾಲ ತಟಸ್ಥ ಸ್ಥಿತಿಗೆ ಬರಬೇಕಾದ್ರೆ ಇಲ್ಲ 4 ಎಲೆಕ್ಟ್ರಾನ್ಗಳನ್ನು ಪಡ್ಕೋಬೇಕು, ಇಲ್ಲ 4 ಎಲೆಕ್ಟ್ರಾನ್ಗಳನ್ನು ಕಳ್ಕೋಬೇಕು. ನೋಡಿ ಕಂಡೀಷನ್ ಹೇಗಿದೆ ಅಂತ. ಸೊ ಹಾಗಾಗಿ ಈ ಸಾಮಾನ್ಯದಲ್ಲಿ ನೋಡಿದಾಗ 6 ಪ್ರೋಟಾನ್ ಮತ್ತು 6 ಎಲೆಕ್ಟ್ರಾನ್ಗಳಿದೆ, ಅದು ಇರತಕ್ಕಂಥ ಈ 4 ಎಲೆಕ್ಟ್ರಾನ್ಗಳನ್ನು ಏನಾದರೂ ಕಳ್ಕೊಂಡ್ರೆ ಇನ್ನು ಪರಮಾಣುವಿನಲ್ಲಿ 2 ಎಲೆಕ್ಟ್ರಾನ್ಗಳು ಮಾತ್ರ ಉಳಿತವೆ. ಇನ್ನು 6 ಪ್ರೋಟಾನ್ಗಳಲ್ಲಿ 2 ಎಲೆಕ್ಟ್ರಾನ್ ಮತ್ತು 2 ಪ್ರೋಟಾನ್ ಸಮ ಆಗುತ್ತೆ. ಈ 2 ಪ್ರೋಟಾನ್ ಮತ್ತು 2 ಸಮ ಆಗುತ್ತೆ, ಅವಾಗ ನಲ್ಲಿಫೈ ಅಂತ ಕರಿತೀವಿ, ನಲ್ಲಿಫೈ ಇಫೆಕ್ಟ್ ಅಂತ ಕರಿತೀವಿ. 2 ಎಲೆಕ್ಟ್ರಾನ್ 2 ಪ್ರೋಟಾನ್ಗಳು ಸಮ ಆಗ್ತದೆ. ಇನ್ನು 4 ಪ್ರೋಟಾನ್ಗಳು ಏನಾಗ್ತದೆ, ಇಂಗಾಲದ ಪರಮಾಣುವಿನಲ್ಲಿ ಜಾಸ್ತಿ ಆಗ್ತದೆ, ಅವಾಗ ಅದು ಧನ ಅಯಾನ ಆಗುತ್ತೆ. ಇಂಗಾಲ ಧನ ಅಯಾನ ಆಗುತ್ತೆ. ಪ್ರಾಬ್ಲಮ್ ಏನಂದ್ರೆ, ಈ ಪ್ರೋಟಾನ್ಗಳನ್ನು ಮೇಂಟೈನ್ ಮಾಡೋದು ಬಹಳ ಕಷ್ಟ, ಹಿಡಿದಿಟ್ಕೊಳ್ಳೋದು ಬಹಳ ಕಷ್ಟ. ಪ್ರೋಟಾನ್ಗಳನ್ನು ಹಿಡಿದಿಟ್ಕೊಳ್ಳೋದು ಬಹಳ ಕಷ್ಟ, ಅದ್ರ ಜೊತೆಗೆ ಅದನ್ನು ಮೇಂಟೈನ್ ಮಾಡೋದು ಬಹಳ ಕಷ್ಟ. ಧನ ಅಯಾನ್ ಆಗುವುದು ಆದಾಗ ಇಂಗಾಲದ ಪರಮಾಣುವನ್ನು ಮೇಂಟೈನ್ ಮಾಡೋದು ಬಹಳ ಕಷ್ಟ. ಅರ್ಥ ಆಯ್ತಲ್ಲ, ಸ್ವಲ್ಪ ಶಕ್ತಿ ಜಾಸ್ತಿ ಬೇಕು. ಇಲ್ಲಿ ಬನ್ನಿ, ಇಲ್ಲಿ ಬಂದಾಗ ನೋಡಿ, ತನ್ನ 4 ಎಲೆಕ್ಟ್ರಾನ್ಗಳನ್ನು ಕಳ್ಕೋಬೇಕು. ಈ 4 ಎಲೆಕ್ಟ್ರಾನ್ಗಳನ್ನು ಏನಾದ್ರೆ ಕಳ್ಕೊಂತು ಅಂದ್ರೆ ಈ ಕಂಡೀಷನ್ನಲ್ಲಿ ಇರ್ತದೆ. ಬಟ್ ಇಲ್ಲಿ ತಟಸ್ಥ ಆಗಬೇಕು ಅಂದ್ರೆ ಈ 4 ಎಲೆಕ್ಟ್ರಾನ್ಗಳ ಜೊತೆಗೆ ಇನ್ನು 4 ಎಲೆಕ್ಟ್ರಾನ್ಗಳೇನಿದೆ ಬೇಕಾಗ್ತದೆ, ಎಲೆಕ್ಟ್ರಾನ್ಗಳು ಬೇಕಾಗ್ತದೆ. ಅವಾಗ ನೋಡಿ ಏನಾಗ್ತದೆ, 4 ಎಲೆಕ್ಟ್ರಾನ್ಗಳು ಜಾಸ್ತಿ ಆಗ್ತದೆ. 1 2 3 4 ಪ್ಲಸ್ 1 2 3 4, ಅವಾಗ 4 ಎಲೆಕ್ಟ್ರಾನ್ ಜಾಸ್ತಿ ಆಯಿತು. 4 ಎಲೆಕ್ಟ್ರಾನ್ಗಳು ಜಾಸ್ತಿ ಆದಾಗ 6 ಪ್ರೋಟಾನು 6 ಎಲೆಕ್ಟ್ರಾನ್ ಜಾಗಿರ್ತದೆ. ಆದರೆ 4 ಎಲೆಕ್ಟ್ರಾನ್ಗಳು ಏನಾಗ್ತದೆ, ಜಾಸ್ತಿ ಆಗ್ತದೆ. ಆ 4 ಎಲೆಕ್ಟ್ರಾನ್ಗಳು ಜಾಸ್ತಿ ಆದಾಗ ಇದು ಋಣ ಅಯಾನ್ ಆಗ್ತದೆ, ಹಿಂಗಲ್ಲ ಋಣ ಅಯಾನ್ ಆಗ್ತದೆ. ಸೊ ಎರಡೂ ಹಂತದಲ್ಲಿ ಧನ ಅಯಾನು ಮತ್ತು ಋಣ ಅಯಾನು, ಆನ್ ಅಯಾನ್ ಮತ್ತು ಕ್ಯಾಟ್ ಅಯಾನ್, ಎರಡೂ ಹಂತದಲ್ಲಿ ಇಂಗಾಲದ ಒಂದು ಶಕ್ತಿ, ಅದರ ಒಂದು ಪರಮಾಣುವಿನಲ್ಲಿ ಅವುಗಳನ್ನು ಹಿಡಿದುಕೊಳ್ಳತಕ್ಕಂಥ ಶಕ್ತಿ, ಅದರಲ್ಲಿ ಬಹಳ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಹಾಗಾಗಿ ಏನಾಗ್ತದೆ, ಅಯಾನುಗಳ ರೂಪದಲ್ಲಿ ವರ್ತನೆ ಮಾಡಿದರೂ ಕೂಡ ಕೆಲವೊಮ್ಮೆ ಇಂಗಾಲ ಏನಿದೆ, ಸಹವೇಲೆನ್ಸಿಯ ಸ್ವರೂಪವನ್ನು ತೋರಿಸುತ್ತೆ. ಸಹವೇಲೆನ್ಸಿಯ ಬಂಧವನ್ನು ಉಂಟು ಮಾಡಿಕೊಳ್ಳೋದಕ್ಕೆ ಸಹವೇಲೆನ್ಸಿಯ ಸ್ವರೂಪವನ್ನು ತೋರಿಸುತ್ತೆ. ಸಹವೇಲೆನ್ಸಿ ಸ್ವರೂಪ ಅಂದ್ರೆ ಏನು, ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದು ಅಂತ. ಅರ್ಥಾಯ್ತಲ್ಲ? ಹೀಗೆ ತನ್ನ ಸಹವೇಲೆನ್ಸಿ ಸ್ವರೂಪವನ್ನು ತೋರಿಸಿ ಇಂಗಾಲವು ಪ್ರಬಲವಾದ ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡಿಕೊಳ್ತದೆ. ಸೊ ಇಂಗಾಲ ಮತ್ತು ಬೇರೆ ಧಾತುಗಳು ಅಷ್ಟೇ ಸಹವೇಲೆನ್ಸಿ ಬಂಧದಲ್ಲಿ ಹೇಗೆ ಬಂಧಗಳು ಉಂಟಾಗುತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಈ ಕಡೆ ಇಂಗಾಲಕ್ಕೆ ಆಮೇಲೆ ಹೋಗೋಣ, ಮತ್ತು ಸಹವೇಲೆನ್ಸಿ ಬಂಧದಿಂದ ಹೋಗೋಣ. ನೋಡಿ,
ಸಹವೇಲೆನ್ಸಿ ಬಂಧವನ್ನು ನಾವು ಉಂಟು ಮಾಡೋದನ್ನು ಉಂಟಾಗೋದನ್ನು ನೋಡಬೇಕಾದ್ರೆ ಎಲೆಕ್ಟ್ರಾನ್ ವಿನ್ಯಾಸ ಮೋಸ್ಟ್ ಅಂಡ್ ನಾವು ನೋಡಲೇಬೇಕು ಸಹವೇಲೆನ್ಸಿ. ಯಾಕೆಂದರೆ ಸಹವೇಲೆನ್ಸಿ ಬಂಧದಿಂದ ಉಂಟಾಗಿರ್ತಕ್ಕಂಥ ಸಂಯುಕ್ತಗಳ ಬಂಧ ಸಖತ್ ಸ್ಟ್ರಾಂಗ್ ಆಗಿರ್ತದೆ. ಒಂದು ಸ್ಟ್ರಾಂಗ್ ಅದು ಸ್ಟ್ರಾಂಗ್ನೆಸ್ ಹೇಗಿದೆ ಯಾಕೆಂದರೆ ಎರಡು ಧಾತುಗಳಾಗಿರುತ್ತೆ ಎರಡು ಪರಮಾಣುಗಳಾಗಿರ್ಬೋದು. ಆ ಸಹವೇಲೆನ್ಸಿ ಬಂಧ ಏನಿದೆ ಆ ಬಂಧದ ಒಂದು ಶಕ್ತಿ ಸಾಮರ್ಥ್ಯ ಜಾಸ್ತಿ ಇರ್ತದೆ ಅಯಾನಿಕ್ ಬಂಧಕ್ಕಿಂತ. ಈಗ ಸಹವೇಲೆನ್ಸಿ ಬಂಧದಲ್ಲಿ ಜಲಜನಕದ ಬಂಧ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಜಲಜನಕದ ಬಂಧ ಅಂದರೆ ಜಲಜನಕದ ಅಣು ಹೇಗೆ ಉಂಟಾಗುತ್ತೆ. ನಾವು ಹೇಳಿದೆ ಸಹವೇಲೆನ್ಸಿಯ ಬಂಧ ಉಂಟಾಗಬೇಕಾದರೆ ಧಾತು ಒಂದು ಹತ್ತಿರದ ಜಡಾನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಬೇಕು ಅಥವಾ ಅಷ್ಟಕ ಜೋಡಣೆಯನ್ನು ಪಡಿಬೇಕು. ಎಲೆಕ್ಟ್ರಾನ್ಗಳಲ್ಲಿ ಅಷ್ಟಕ ಜೋಡಣೆಯನ್ನು ಪಡಿಬೇಕು. ಈಗ ಜಲಜನಕದ ಅಣು ಉಂಟಾಗಬೇಕಾದರೆ ಜಲಜನಕ್ಕೆ ಹತ್ತಿರವಾಗಿರತಕ್ಕಂತಹ ಜಡ ಅನಿಲ ಹೀಲಿಯಂ. ಹೀಲಿಯಂನ ಎಲೆಕ್ಟ್ರಾನ್ ವಿನ್ಯಾಸ 1s2. ಈ ಜಲಜನಕದ ಅಣು ಕೂಡ ಉಂಟಾಗಬೇಕಾದರೆ ಅದರ ಒಂದು ಧಾತುವಿನ ವಿನ್ಯಾಸವನ್ನು ಹೊಂದಬೇಕು ಅಂತ ಹೇಳಿದ್ವಲ್ಲ ನೋಡಿ. ತಟ್ಟ ಜಲಜನಕದ ಪರಮಾಣು ಅದರ ಪರಮಾಣು ಸಂಖ್ಯೆ 1, ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ 1s1 ತಟಸ್ಥ ಅಲ್ಲ. ಇದೇ ಜಲಜನಕ ತಟಸ್ಥ ಆಗಬೇಕು ಅಂದರೆ 1s2 ಬರಬೇಕು. ಅದು ಹೇಗೆ ಸಾಧ್ಯ? ಇನ್ನೊಂದು ಜಲಜನಕದ ಪರಮಾಣು ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ನೋಡಿದಾಗ 1s1 ಹೇಗಾಗ್ತದೆ? ಜಲಜನಕದ ಒಂದು ಪರಮಾಣುವಿನಲ್ಲಿರತಕ್ಕಂಥ ಎಲೆಕ್ಟ್ರಾನು ಮತ್ತೊಂದು ಜಲಜನಕದ ಪರಮಾಣುವಿನಲ್ಲಿರತಕ್ಕಂಥ ಇನ್ನೊಂದು ಎಲೆಕ್ಟ್ರಾನು ಅವೆರಡು ಎಲೆಕ್ಟ್ರಾನು ಇವೆರಡರ ನಡುವೆ ಆಕರ್ಷಣೆ ಸಹ ಆಕರ್ಷಣೆಗಳ ಸಹಕಾರ ಎರಡು ಒಂದನ್ನೊಂದು ಹಂಚಿಕೊಳ್ತವೆ. ಈ ಎರಡು ಎಲೆಕ್ಟ್ರಾನುಗಳು ಎರಡೂ ಜಲಜನಕಗಳಿಗಿರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಎರಡು ಎಲೆಕ್ಟ್ರಾನ್ಗಳು ಎರಡೂ ಜಲಜನಕಗಳಿಗೆ ಪರಮಾಣುಗಳಿಗಿರ್ತದೆ. ಹೀಗೆ ಇದ್ದಾಗ ಈ ಎಲೆಕ್ಟ್ರಾನ್ಗಳು ಎಲ್ಲಿರ್ತವೆ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಒಂದ್ಸರಿ ಆ ಕಡೆ ಇದ್ರೆ ಒಂದ್ಸರಿ ಈ ಕಡೆ, ಒಂದ್ಸರಿ ಆ ಕಡೆ ಇದ್ರೆ ಈ ಕಡೆ ಈ ಕಡೆ. ಯಾಕೆಂದ್ರೆ ನಿಮಗೆ ಗೊತ್ತಿದೆ ಪರಮಾಣುಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ ಅಂತ. ಸೊ ಹಾಗಾಗಿ ಏನಾಗ್ತದೆ, ಒಂದು ನಿರ್ದಿಷ್ಟವಾದ ಜಲಜನಕದ ಅಣುವನ್ನು ನಾವು ತೆಗೆದುಕೊಂಡಾಗ ಈ ಎಲೆಕ್ಟ್ರಾನ್ಗಳು ಎರಡರ ಪರಮಾಣುಗಳಲ್ಲಿ ಎಲ್ಲಿ ಬೇಕಾದರೂ ಇರಬಹುದು. ಹಾಗಾಗಿ ನಾವೇನು ಬರ್ತೀವಿ, ಜಲಜನಕದ ಅಣುವನ್ನು H2 ಅಂತ ಬರಿತೀವಿ. ಜಲಜನಕದ ಅಣುವನ್ನು H2 ಅಂತ ಬರಿತೀವಿ. ಅರ್ಥ ಆಯ್ತಾ? ಸೊ ಹೀಗೆ ಎಲೆಕ್ಟ್ರಾನ್ಗಳನ್ನ ಸಹಕಾರದೊಂದಿಗೆ ಹಂಚಿಕೊಂಡು ಜಲಜನಕದ ಅಣು ಆಯ್ತು. ಹಾಗಾದ್ರೆ ಆಮ್ಲಜನಕದ ಅಣು ಹೇಗಾಗುತ್ತೆ ಅನ್ನೋದನ್ನ ನೋಡೋಣ. ಆಮ್ಲಜನಕದ ಅಣು ಸಹವೇಲೆನ್ಸಿ ಬಂಧದಲ್ಲಿ ಆಮ್ಲಜನಕದ ಅಣು ಹೇಗಾಗುತ್ತೆ ನಿಮ್ಗೆಲ್ಲ ಗೊತ್ತಿದೆ. ಆಮ್ಲಜನಕದ ಅಣು ಉಂಟಾಗಬೇಕಾದರೆ ಎರಡು ಆಮ್ಲಜನಕದ ಪರಮಾಣುಗಳು ಬೇಕು. ಈಗ ಆಮ್ಲಜನಕದ ಪರಮಾಣು ಸಂಖ್ಯೆ 8, ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಬರೆದಾಗ 1s2 ಕವಚ ಸಂಪೂರ್ಣವಾಗಿ ತುಂಬಿದೆ. ಎಲ್ ಕವಚ ಅಂದರೆ ಅಷ್ಟಕ ಜೋಡಣೆಯನ್ನ ಸ್ವರೂಪವನ್ನು ಪಡಿಬೇಕಾಗ್ತದೆ. ಅವಾಗ 2s2 2p4 ಅಲ್ಲಿಗೆ 2 4 4 4 8 ಆಯಿತು. ಕೆ ಕವಚ ಸಂಪೂರ್ಣವಾಗಿ ತುಂಬಿಲ್ಲ, ಅದು ಎಲ್ ಕವಚ ಸಂಪೂರ್ಣವಾಗಿ ತುಂಬಿಲ್ಲ. ತುಂಬಿ ತಟಸ್ಥ ಆಗಬೇಕು ಅಂದರೆ ಇನ್ನೂ ಎರಡು ಎಲೆಕ್ಟ್ರಾನ್ಗಳು ಆಮ್ಲಜನಕಕ್ಕೆ ಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಹೇಗಿರ್ತದೆ, ಹೊರಗಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಏನಿದ್ದೀವಿ, 6 ಎಲೆಕ್ಟ್ರಾನ್ಗಳು. 6 ಎಲೆಕ್ಟ್ರಾನ್ಗಳನ್ನ ಬರೆಯೋಣ. ಸೊ ಒಂದು ಆಮ್ಲಜನಕದ ಪರಮಾಣು 1 2 3 4 5 6. ಸೊ ಈ ಆಮ್ಲಜನಕ ತಟಸ್ಥ ಆಗಬೇಕಂದ್ರೆ ಇಲ್ಲಿ 2 ಎಲೆಕ್ಟ್ರಾನ್ ಬೇಕಲ್ವಾ, ಅದಕ್ಕೆ ಏನ್ಮಾಡ್ತದೆ, ಇನ್ನೊಂದು ಮತ್ತೊಂದು ಆಮ್ಲಜನಕದ ಪರಮಾಣುವಿನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತದೆ, ಹೊಂದಾಣಿಕೆ ಸಹಕರಿಸ್ಕೊಂಡು 1 2 3 4 5 6 ನೋಡಿ. ಆಗ ನೋಡಿ, ಈ ಆಮ್ಲಜನಕ 2 ಎಲೆಕ್ಟ್ರಾನನ್ನು ಇದು ಕೊಡುತ್ತೆ, ಈ ಆಮ್ಲಜನಕ 2 ಎಲೆಕ್ಟ್ರಾನನ್ನು ಇದು ಕೊಡುತ್ತೆ. ಇಲ್ಲಿ ಏನಾಗ್ತದೆ, ಸಹಕಾರದೊಂದಿಗೆ ಈ 4 ಎಲೆಕ್ಟ್ರಾನ್ಗಳು ಎಲ್ಲ ಕಡೆಯೂ ಕಾಣಿಸ್ಕೊಳ್ತವೆ. ಅಲ್ಲಿ ಆ ಎಲ್ಲ ಕಡೆ ಅಂದರೆ ಎರಡೂ ಪರಮಾಣುಗಳಲ್ಲಿಯೂ ಕಾಣಿಸ್ಕೊಳ್ತವೆ. ಆಗ ಹೇಗೆ ಜಲಜನಕದ ನಡುವೆ ಏಕಬಂಧ ಉಂಟಾಯಿತು, ಜಲಜನಕದ ಪರಮಾಣುಗಳಲ್ಲಿ 1 ಎಲೆಕ್ಟ್ರಾನ್ ಮತ್ತು 1 ಎಲೆಕ್ಟ್ರಾನ್ ಇವೆರಡರ ನಡುವೆ ಉಂಟಾದಾಗ ಏಕಬಂಧ ಉಂಟಾಯಿತು, ಅದರಿಂದ ಜಲಜನಕದ ಅಣು ಉಂಟಾಯಿತು. ಆಮ್ಲಜನಕದ ಪ್ರಮಾಣವನ್ನು ತೆಗೆದುಕೊಂಡಾಗ ನೋಡಿ, ಆಮ್ಲಜನಕದಲ್ಲಿ 1 ಬಂಧ ಇನ್ನೊಂದು ಬಂಧ, ಸೊ ಎರಡು ಸೇರಿ ನಾವು ಆಮ್ಲಜನಕದ ಅಣುವನ್ನು ಕಾಣ್ತೀವಿ, ದ್ವಿಬಂಧ. ಎಲೆಕ್ಟ್ರಾನುಗಳು ಸಹಕಾರದೊಂದಿಗೆ ಹಂಚಿಕೊಂಡಿರೋದು,
ಅದಕ್ಕೆ ಸಹ ವೇಲೆನ್ಸಿ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಸಹಕಾರದೊಂದಿಗೆ ಹಂಚಿಕೊಂಡು ರಾಸಾಯನಿಕ ಬಂಧಗಳನ್ನು ಉಂಟು ಮಾಡುತ್ತವೆ ಏಕಬಂಧ ಏಕಬಂಧ ಇದು ಅರ್ಥ ಆಯ್ತಾ ಮಕ್ಕಳೇ ಸೊ ಅದೇ ರೀತಿ ಈಗ ನಾವು ಸಾರಜನಕವನ್ನು ತೆಗೆದುಕೊಂಡ್ರೆ ನೋಡಿ ದ್ವಿಬಂಧ ಆಯಿತು ಇಲ್ಲಿ ಏಕಬಂಧಕ್ಕೆ ಒಂದು ಉದಾಹರಣೆ ಏಕಬಂಧ ಸಹ ವೇಲೆನ್ಸಿ ಬಂಧ ದ್ವಿಬಂಧ ಒಂದು ಸಹ ವೇಲೆನ್ಸಿಯ ಬಂಧ ಸಾರಜನಕವನ್ನು ನಾವು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳೋಣ ಸಾರಜನಕ ಸಾರಜನಕದ ಅಣು ಅಂದಾಗ ಸಾರಜನಕದ ಪರಮಾಣು ಸಂಖ್ಯೆ 7 ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ 1s2 2s2 2p 4p 2p 3 ಹಾಗಾದ್ರೆ ತಟಸ್ಥ ಆಗಬೇಕು ಅಂದ್ರೆ 3 2 5 ಇದೆ ಪರಕವಚದಲ್ಲಿ ಇದು k ಕವಚ ಇದು l ಕವಚ ಪರಕವಚದಲ್ಲಿ 5 ಎಲೆಕ್ಟ್ರಾನ್ ಇದೆ ಇನ್ನು 3 ಎಲೆಕ್ಟ್ರಾನ್ ಬೇಕು ತಟಸ್ಥ ಆಗೋದಕ್ಕೆ ಹಾಗಾದ್ರೆ ಹೇಗೆ ತಟಸ್ಥ ಆಗೋದಕ್ಕೆ 8 ನೋಡಿ ಎಷ್ಟು ಆಗಿದೆ ಸಾರಜನಕ ತನ್ನ 3 ಎಲೆಕ್ಟ್ರಾನ್ಗಳನ್ನು ಇನ್ನೊಂದು ಸಾರಜನಕದ ಮತ್ತೊಂದು 3 ಎಲೆಕ್ಟ್ರಾನ್ಗಳ ಜೊತೆ ಹಂಚಿಕೊಳ್ಳುತ್ತದೆ ಸೋ ಈ ರೀತಿ ನೋಡಿದಾಗ ಸ್ವಲ್ಪ ಅಬ್ಸರ್ವ್ ಮಾಡಿ 1 2 ಮತ್ತು 3 ತ್ರಿಬಂಧ ಉಂಟಾಗ್ತದೆ ಈ ಎರಡು ಎಲೆಕ್ಟ್ರಾನ್ ಹೀಗೆ ಇರ್ತದೆ ಮುಂದಕ್ಕೆ ಬಂಧಕ್ಕೆ ಅನುಕೂಲ ಆದಾಗ ಅದರ ಬಂಧವನ್ನು ಏರ್ಪಡಿಸ್ಕೊಳ್ಳೋಕೆ ತ್ರಿಬಂಧ ಉಂಟಾಗಿ ಸಾರಜನಕದ ಅಣು ರಚನೆಗೆ ಸಹಾಯವನ್ನು ಸಾರಜನಕದ ಅಣುವಿನ ಜೊತೆಗೆ ಅಣುವಿನ ರಚನೆಗೆ ಸಹಾಯವನ್ನು ಮಾಡ್ತದೆ ನೋಡಿ ಜಲಜನಕದಲ್ಲಿ ಏಕಬಂಧ ಆಮ್ಲಜನಕದಲ್ಲಿ ದ್ವಿಬಂಧ ಮತ್ತು ಸಾರಜನಕದಲ್ಲಿ ತ್ರಿಬಂಧ ಸಹವೇಲೆನ್ಸಿ ಬಂಧಗಳು ಉಂಟಾಗಬೇಕಾದರೆ ಸಹವೇಲೆನ್ಸಿ ಬಂಧದಲ್ಲಿ ಏಕಬಂಧ ದ್ವಿಬಂಧ ಮತ್ತು ತ್ರಿಬಂಧಗಳು ಉಂಟಾಗ್ತದೆ ಸೊ ಹೀಗೆ ಉಂಟಾದಾಗ ನೋಡಿ ಇದೊಂದು 2 ಇದು 2 ಇದಕ್ಕೂ 2 ಆಯಿತು ಇದಕ್ಕೂ 2 ಆಯಿತು ನಿಯರೆಸ್ಟ್ ಹತ್ತಿರದ ವೇಲೆನ್ಸ್ ಎಲೆಕ್ಟ್ರಾನ್ ಯಾವುದರಲ್ಲಿ ಜಡಾನ್ ಇದಕ್ಕೆ ಬಂದಾಗ ಆಕ್ಟೇಟ್ ಕಂಡೀಷನ್ ಬೇಕಲ್ಲ ನೋಡಿ 1 2 3 4 5 6 7 8 ಸೊ ಇದು ಸಂಪೂರ್ಣವಾಗಿ ಈ ರೀತಿಯಾಗಿದೆ ಸಂಪೂರ್ಣವಾಗಿ ಹೌದಾ ಸೊ 1 2 3 4 5 6 7 8 ಆಕ್ಟೇಟ್ ಕಂಡೀಷನ್ ಬಂತು ಈ ಆಮ್ಲಜನಕ ತಟಸ್ಥ ಇದೆ ನೆಕ್ಸ್ಟ್ ಇಲ್ಲಿ ಬನ್ನಿ ಇಲ್ಲೂ ಕೂಡ ಅಷ್ಟೇ ಈ ಆಮ್ಲಜನಕವೇ ಕೂಡ ತಟಸ್ಥ ಇದೆ 1 2 3 4 5 6 7 ಅರ್ಥಾಯ್ತಾ ಮಕ್ಕಳ ಸೊ ಹೀಗೆ ಆಕ್ಟೇಟ್ ಕಂಡೀಷನ್ ಅನ್ನು ಹೊಂದಿ ತಟಸ್ಥತೆಯನ್ನು ತೋರ್ತವೆ ಇಲ್ಲಿ ನೋಡಿ ಸಾರಜನಕದಲ್ಲಿ 3 3 6 6 7 8 ಒನ್ ಕಂಡೀಷನ್ ನೆಕ್ಸ್ಟ್ ಈ ಸಾರಜನಕಕ್ಕೆ ಬಂದಾಗ ಇಲ್ಲಿ 3 3 6 6 7 8 ತ್ರಿಬಂಧ ಉಂಟಾಗ್ತದೆ ಹೀಗೆ ಒಂದಲ್ಲ ಒಂದು ರೀತಿ ಎಲೆಕ್ಟ್ರಾನ್ಗಳು ಅಷ್ಟಕ ಜೋಡಣೆಯನ್ನು ಹೊಂದಿ ಸಂಯುಕ್ತಗಳಾಗಿ ಅಥವಾ ಅಣುಗಳಾಗಿ ತಟಸ್ಥತೆಯನ್ನು ಪಡಿತವೆ ಆ ತಟಸ್ಥತೆಯನ್ನು ಪಡೆಯುವುದಕ್ಕೆ ಮೂಲ ಕಾರಣ ಅವುಗಳ ನಡುವೆ ಉಂಟಾಗತಕ್ಕಂತಹ ಸಹವೇಲೆನ್ಸಿಯ ಬಂಧ ಈಗ ಇನ್ನೊಂದು ಉದಾಹರಣೆ ಯಾವಂದ್ರೆ ಈಗ ಅಮೋನಿಯಾ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಸ್ವಲ್ಪ ಗಮನಿಸಿ ನೋಡೋಣ ಅಮೋನಿಯಾ ಸೂತ್ರ ನಿಮಗೆಲ್ಲ ಗೊತ್ತಿದೆ ಹೇಳ್ತೀರಾದ್ರು ಸೊ ಮನಸ್ಸಲ್ಲೇ ಹೇಳ್ಬೋದು ಅಮೋನಿಯಾದ ಸೂತ್ರ NH3 ಅಮೋನಿಯಾದ ಸೂತ್ರ NH3 ಸೊ ಈ ಸಂಯುಕ್ತ ಹೇಗೆ ಉಂಟಾಯ್ತು ನಾನು ಆಗಲೇ ಹೇಳಿದೆ ಸಾರಜನಕವನ್ನು ಬರೆದಾಗ ಎಲೆಕ್ಟ್ರಾನ್ ವಿನ್ಯಾಸದಲ್ಲಿ ಹೊರಕವಚದಲ್ಲಿ 5 ಎಲೆಕ್ಟ್ರಾನ್ಗಳಿವೆ ಹೌದಲ್ಲ ಸೊ 1s2 2s2 2p3 ಹೊರಕವಚದಲ್ಲಿ 5 ಇದೆ ಇನ್ನು 3 ಎಲೆಕ್ಟ್ರಾನ್ ಬೇಕು ಹೌದಲ್ಲ ಜಲಜನಕ ಹೆಚ್ 1 ಇದೆ 1s1 ಇದು ಸಾರಜನಕ 7 ಸೊ ಇಲ್ಲಿ ನೋಡಿ ಈಗ ಸಾರಜನಕದ 5 ಎಲೆಕ್ಟ್ರಾನ್ಗಳನ್ನು ಬರ್ತೀನಿ 1 2 3 ಇಲ್ಲಿ 4 ಮತ್ತು 5 ಒಂದು ಜಲಜನಕ ಬಂದರೆ ಒಂದು ಜಲಜನಕ ತಟಸ್ಥ ಆಗ್ತದೆ ಆದರೆ ಜಲಜನಕ ತಟಸ್ಥ ಆಯಿತು ಸಾರಜನಕ ತಟಸ್ಥ ಯಾಕೆಂದರೆ 8 ಆಗಬೇಕು ನೆಕ್ಸ್ಟ್ ಇನ್ನೊಂದು ಜಲಜನಕ ಸೇರ್ಕೊಳ್ತದೆ ಅವಾಗ ಈ ಜಲಜನಕ ತಟಸ್ಥ ಆಗ್ತದೆ 1 2 3 4 5 6 7 ಆಯಿತು ಮತ್ತೆ ಇನ್ನೊಂದು ಜಲಜನಕ ಸೇರ್ಪಡ್ತದೆ ಅರ್ಥಾಯ್ತಾ ಸೊ ಅದನ್ನು ನಾವು ಹೇಗೆ ಬರ್ತೀವಿ ಇಲ್ಲೊಂದು ಜಲಜನಕ ಸಾರಜನಕ ಬಂದಾಗ 1 ಜಲಜನಕ ಇಲ್ಲೊಂದು ಜಲಜನಕ ಸೊ ಇಲ್ಲೊಂದು ಜಲಜನಕ ಸೊ ಈ ಕಡೆ ಈ ರೀತಿ ಬರೀತೀವಿ
ಅರ್ಥ ಆಯ್ತಾ? ಈ ರೀತಿ ಬರುತ್ತೆ ಉಂಟಾಗುತ್ತಾ. ಸೊ ಎನ್ ಎಚ್ ತ್ರೀ ಅನ್ನೋದನ್ನ ನಾವು ಸಂಯುಕ್ತದ ರೂಪದಲ್ಲಿ ಬರೆದಾಗ ಅದರ ರಚನೆಯನ್ನು ಬರೆದಾಗ ಎನ್ ಎಚ್ ತ್ರೀ. ಹೀಗೆ ಜಲಜನಕವು ತಟಸ್ಥ ಆಯಿತು, ಮೂರು ಜಲಜನಕಗಳು ತಟಸ್ಥ ಆಯಿತು, ಜೊತೆಗೆ ಸಾರಜನಕವು ತಟಸ್ಥ ಆಯಿತು. ಸಹವೇಲೆನ್ಸಿ ಬಂಧದಲ್ಲಿ ಸಹಕಾರದೊಂದಿಗೆ ಹಂಚಿಕೊಂಡು ಏನಾಗ್ತದೆ, ಸಹವೇಲೆನ್ಸಿ ಸಂಯುಕ್ತಗಳು ಉಂಟಾಗ್ತದೆ. ನಾವು ಅಧ್ಯಯನ ಮಾಡ್ತಾ ಇರೋದು ಇಂಗಾಲದ ಪಾಠ. ಇಂಗಾಲ ತನ್ನ ಸಹವೇಲೆನ್ಸಿ ಬಂಧಗಳನ್ನು ರೂಪಿಸಿಕೊಂಡು ಹೇಗೆ ಸಂಯುಕ್ತಗಳನ್ನು ಉಂಟು ಮಾಡ್ತದೆ ಅನ್ನೋದನ್ನ ಒಂದು ಎರಡು ಮೂರು ಉದಾಹರಣೆಗಳಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ಮೊದಲನೇ ಉದಾಹರಣೆ ಮೀಥೇನ್ ತೆಗೆದುಕೊಳ್ಳೋಣ. ಮೀಥೇನ್ ಅನ್ನು ತೆಗೆದುಕೊಳ್ಳಿ. ಸೊ ಮೀಥೇನ್ ಅನ್ನು ತೆಗೆದುಕೊಂಡಾಗ ಮೀಥೇನಿನ, ಯಾಕೆಂದ್ರೆ ಮೀಥೇನ್ ಹೈಡ್ರೋಕಾರ್ಬನ್ಗಳಲ್ಲಿ ಮೊಟ್ಟ ಮೊದಲನೆಯ ಸಂಯುಕ್ತ. ಆಗಿರೋದ್ರಿಂದವ ಮೀಥೇನಿನ ಸೂತ್ರ ಏನ್ ಬರ್ತದೆ ಗೊತ್ತಿದೆ ನಿಮ್ಗೆಲ್ಲ. ಸೊ ಮೀಥೇನಿನ ಸೂತ್ರ CH4. ನೋಡಿ, ಇಂಗಾಲ ಒಂದಿದೆ, ನಾಲ್ಕು ಜಲಜನಕದ ಪರಮಾಣುಗಳಿವೆ. ನಾಲ್ಕು ಜಲಜನಕದ ಪರಮಾಣುಗಳು ತಟಸ್ಥ ಆಗ್ಬೇಕು ಅಂದ್ರೆ ಇಂಗಾಲದ ಒಂದೊಂದು ಎಲೆಕ್ಟ್ರಾನ್ಗಳ ಜೊತೆ ಹಂಚಿಕೊಂಡು ತಟಸ್ಥತೆಯನ್ನ ಪಡಿಬೇಕು. ಹೇಗಾಗುತ್ತೆ ಸ್ವಲ್ಪ ಅಬ್ಸರ್ವ್ ಮಾಡಿ ಈ ಕಡೆ. ಸೊ ಇಂಗಾಲದ ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇಲ್ಲಿ ಬರೀತೀನಿ, ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಷ್ಟೇ ನಾನು ಬರೀತಾ ಇರೋದು. ಜೊತೆಗೆ ಜಲಜನಕದ ಪರಮಾಣುಗಳು, ಸೊ ಜಲಜನಕದ ಪರಮಾಣು ಮತ್ತೆ ಜಲಜನಕದ ಪರಮಾಣು ಮತ್ತು ಅದರ ಎಲೆಕ್ಟ್ರಾನು ಜಲಜನಕದ ಪರಮಾಣು ಮತ್ತು ಅದರ ಎಲೆಕ್ಟ್ರಾನು ಜಲಜನಕದ ಪರಮಾಣು ಮತ್ತು ಅದರ ಎಲೆಕ್ಟ್ರಾನು ನೋಡಿ ಹೇಗೆ. ಸೊ ಈ ರೀತಿ ಬಂದಾಗ ಇಲ್ಲಿ ಏನಾಗ್ತದೆ ಸ್ವಲ್ಪ ಗಮನ ಹರಿಸಿ, ಇಂಗಾಲ ಮತ್ತು ಜಲಜನಕ ತಟಸ್ಥಗೊಂಡು ಬಂಧವನ್ನ ರೂಪುಗೊಳ್ಳುತ್ತದೆ. ಸಿ ಜಲಜನಕ ಮತ್ತು ಇಂಗಾಲ, ಅದರ ಜೊತೆಗೆ ಸಿ ಜಲಜನಕ ಮತ್ತು ಇಂಗಾಲ, ಸಿ ಜಲಜನಕ ಮತ್ತು ಇಂಗಾಲ, ಸಿ ಜಲಜನಕ ಮತ್ತು ಇಂಗಾಲ, ಸಿ ಒಂದೇ ನಾಲ್ಕು. ಸೊ ಹೀಗೆ ರಾಸಾಯನಿಕ ಬಂಧಗಳನ್ನು ಉಂಟು ಮಾಡಿಕೊಂಡು, ಅದರ ಸಹವೇಲೆನ್ಸಿಯ ಬಂಧಗಳನ್ನು ಉಂಟು ಮಾಡಿಕೊಂಡು ಇಂಗಾಲದಲ್ಲಿ ಮೀಥೇನ್ನ ರಚನೆ ಇದೆ. ಮಕ್ಕಳು ಇನ್ನೊಂದು ಅಂಶ ನಿಮಗೆ ಗೊತ್ತಿಲ್ಲ, ಮೀಥೇನ್ನ ರಚನೆಯನ್ನು ನಾವು ಚತುರ್ಭುಜಾಕೃತಿಯಲ್ಲಿ ಬರೆದಾಗ ಅದನ್ನು ಈ ರೀತಿ ಬರೀತೀವಿ. ಸೊ ಜಲಜನಕ ಇಂಗಾಲ ಮಧ್ಯದಲ್ಲಿದ್ದು ಜಲಜನಕ, ಸೊ ಇದು ಸಾಮಾನ್ಯ ಮೀಥೇನಿನ ರಚನೆ. ಸಾಮಾನ್ಯ ಮೀಥೇನ್ ಇರಿಸುತ್ತದೆ. ಇವೆರಡು ಜಲಜನಕಗಳ ನಡುವೆ ಬಂಧ ಇರ್ತದೆ. ಸೊ ಇದು ಮೀಥೇನಿನ ರಚನೆ, ಈ ರೀತಿ ಸೂತ್ರ ರಚನಾ ಸೂತ್ರ ಈ ರೀತಿ ಇರ್ತದೆ. ಬಟ್ ಹೈಯರ್ ಕ್ಲಾಸ್ ಹೋದಾಗ ನೀವು ಅದನ್ನು ಅಬ್ಸರ್ವ್ ಮಾಡ್ತೀರಾ, ಈ ಮೇಲೆ ಮತ್ತೆ ಈ ರೀತಿ ಬರೀತೀವಿ CH4 ಅನ್ನೋದನ್ನು ಈ ರೀತಿ ಬರ್ತೀವಿ. ಬಟ್ ಇದು ಗೊತ್ತಿರಲಿ, ಮೀಥೇನನ್ನು ಪರ್ಫೆಕ್ಟಾಗಿ ಹೀಗೂ ಬರೀಬಹುದು. ಜಲಜನಕ ಮತ್ತು ಜಲಜನಕಗಳ ನಡುವೆ ಹೈಡ್ರೋಜನ್ ಬಂಧ ಇದನ್ನು ಹೈಡ್ರೋಜನ್ ಬಂಧ ಅಂತ ಕರಿತೀವಿ. ಇದು ಕಾರ್ಬನ್ ಮತ್ತು ಜಲಜನಕಗಳ ನಡುವೆ ಸಹವೇಲೆನ್ಸಿ ಬಂಧ. ಅರ್ಥಾಯ್ತಾ? ಹೀಗೆ ನಾವು ಸಹವೇಲೆನ್ಸಿ ಬಂಧದ ಸಹಾಯದಿಂದ ಮೀಥೇನ್ ಅಣುವಿನ ರಚನೆಯನ್ನು ಕಾಣ್ತೀವಿ. ಅರ್ಥಾಯ್ತಾ? ಸೊ ಹಾಗಾಗಿ ಸೂತ್ರ CH4 ಇದೊಂದು. ನೆಕ್ಸ್ಟ್ ಈಥೇನನ್ನ ಹೇಗೆ ಅನ್ನೋದನ್ನ ನೋಡೋಣ. ಸೇಮ್ ಇರ್ತದೆ, ಸ್ವಲ್ಪ ವ್ಯತ್ಯಾಸ, ಯಾಕೆಂದ್ರೆ ಅಲ್ಲಿ ಎರಡು ಪರಮಾಣುಗಳು ಬರ್ತದೆ, ಇಂಗಾಲದ ಪರಮಾಣುಗಳು. ಈಥೇನ್ ಹೇಗೆ ರಚನೆ ಅನ್ನೋದನ್ನ ನೋಡೋಣ. ಈಥೇನ್ ಸೂತ್ರ ಏನ್ ಬರ್ತದೆ, C2H6. ಸೊ ರಚನೆ ಹೇಗಾಗುತ್ತೆ ಸ್ವಲ್ಪ ಗಮನ ಹರಿಸೋಣ. ಎರಡು ಇಂಗಾಲದ ಪರಮಾಣು, ಸೊ ಇವೆರಡರ ನಡುವೆ ಒಂದೊಂದು ಎಲೆಕ್ಟ್ರಾನ್ಗಳು, ನಿಮ್ಗೆ ಗೊತ್ತಿದೆ ನಾಲ್ಕು ಎಲೆಕ್ಟ್ರಾನ್ಗಳು, ಇದೊಂದು ಒಂದೆರಡು ಮೂರು ನಾಲ್ಕು, ಇಲ್ಲೂ ಅಷ್ಟೇ ಒಂದು ಎರಡು ಮೂರು ಮತ್ತು ನಾಲ್ಕು. ನೋಡಿ ನಾಲ್ಕು. ಇನ್ನು ಜಲಜನಕಗಳನ್ನು ಬರೆದಾಗ ಇಲ್ಲೊಂದು ಜಲಜನಕ ಮತ್ತು ಅದರ ಎಲೆಕ್ಟ್ರಾನ್, ಇಲ್ಲೊಂದು ಜಲಜನಕ ಮತ್ತು ಅದರ ಎಲೆಕ್ಟ್ರಾನ್, ಇಲ್ಲೊಂದು ಜಲಜನಕ ಮತ್ತು ಅದರ ಎಲೆಕ್ಟ್ರಾನ್, ಇಲ್ಲೊಂದು ಜಲಜನಕ ಮತ್ತು ಅದರ ಎಲೆಕ್ಟ್ರಾನ್,
ಇಲ್ಲೊಂದು ಜಲಜನಕ ಮತ್ತು ಅದರ ಎಲೆಕ್ಟ್ರಾನ್, ಇಲ್ಲೊಂದು ಜಲಜನಕ ಮತ್ತು ಅದರ ಎಲೆಕ್ಟ್ರಾನ್ C2H6. ಅರ್ಥಾಯ್ತಾ? ನೋಡಿ, ಇವೆರಡರ ನಡುವೆ ಬಂಧ ಉಂಟಾಗುತ್ತೆ. ಇವೆರಡರ ನಡುವೆ ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುಗಳ ನಡುವೆ ಬಂಧ ಕೆಟನೀಕರಣ, ಜೊತೆಗೆ ಸಹವೇಲೆನ್ಸಿಯ ಬಂಧ, ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಸಹವೇಲೆನ್ಸಿಯ ಬಂಧ, ಸಹವೇಲೆನ್ಸಿಯ ಬಂಧ. ಈ ಕಾರ್ಬನ್ ತಟಸ್ಥ ಆಯ್ತಾ? ತಟಸ್ಥ ಆಗಿದೆ ನೋಡಿ, 2, 2, 4, 2, 6, 2, 8. ಜಲಜನಕ ತಟಸ್ಥ ಆಗಿದೆಯಾ? 2. ಈ ಜಲಜನಕ 2, ಈ ಜಲಜನಕ 2, ಈ ಜಲಜನಕ ಇದು ಮಾಮೂಲಿ ಬಂಧ. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ನೋಡಿ, ಇಲ್ಲಿ ಜಲಜನಕ ತಟಸ್ಥ ಆಯ್ತು, ಇಲ್ಲೂ ಜಲಗಳ ಜಲಜನಕ ತಟಸ್ಥ ಆಯ್ತು, ಇದು ಕೂಡ ಜಲಜನಕ ತಟಸ್ಥ ಆಯ್ತು. ಒಟ್ಟಿನಲ್ಲಿ ಈ ಕಾರ್ಬನ್ಗೆ 2, 2, 4, 2, 6, 2, 8 ಕಾರ್ಬನ್ ಕೂಡ ತಟಸ್ಥ ಆಯ್ತು. ಹಾಗಾಗಿ ನಾವು ಸೂತ್ರವನ್ನು ಹೇಗೆ ಬರಿತೇವೆ? C2H6. ಇದನ್ನೇ ನಾವು ಲೈನ್ ಹಾಕಿ ಬರೆದಾಗ ಹೇಗೆ ಬರ್ತೇವೆ? ಕಾರ್ಬನ್ ಮತ್ತು ಕಾರ್ಬನ್ಗಳ ನಡುವೆ ಸಹವೇಲೆನ್ಸಿ ಬಂಧ, ಸಹವೇಲೆನ್ಸಿ ಬಂಧ ಕೆಟನೀಕರಣ ಅಂತ ಕೂಡ ಕರಿತೀವಿ. ಕಾರ್ಬನ್ ಮತ್ತು ಇಂಗಾಲದ ನಡುವೆ ಸಹವೇಲೆನ್ಸಿ ಬಂಧ, ಕಾರ್ಬನ್ ಮತ್ತು ಇಂಗಾಲದ ನಡುವೆ ಸಹವೇಲೆನ್ಸಿ ಬಂಧ, ಕಾರ್ಬನ್ ಮತ್ತು ಇಂಗಾಲದ ನಡುವೆ ಸಹವೇಲೆನ್ಸಿ ಬಂಧ. ಅದೇ ರೀತಿ ಇಲ್ಲೂ ಕೂಡ ಮೂರು ಜಲಜನಕಗಳ ನಡುವೆ ಸಹವೇಲೆನ್ಸಿ ಬಂಧವನ್ನು ಅದು ರೂಪಿಸ್ಕೊಳ್ತದೆ. ಅದೇ ಮಕ್ಕಳ, ಸೊ ಮಕ್ಕಳೇ ನೋಡಿ, ಸಹವೇಲೆನ್ಸಿ ಬಂಧದಲ್ಲಿ ಇಥೇ ರಚನೆಯಲ್ಲಿ ಎಲೆಕ್ಟ್ರಾನ್ಗಳು ಹಂಚಿಕೊಂಡು ಇಂಗಾಲದ ಪರಮಾಣುಗಳು ಅಷ್ಟಕ ಜೋಡಣೆಯನ್ನು ಪಡೆದು ನೋಡಿ, ಇದು ಇದರಲ್ಲಿ ನಾವು ಇಂಗಾಲದ ಪರಮಾಣುಗಳ ಅಷ್ಟಕ ಜೋಡಣೆಯನ್ನು ಕಾಣ್ತಾ ಇದ್ದೀವಿ ನೋಡಿ, 2, 2, 4, 2, 6, 2, 8. ಯಾಕೆಂದರೆ ಈ ಇಂಗಾಲದ ಒಂದು ಪರಮಾಣು, ಅರ್ಥಾಯ್ತಾ? ಸೊ ಈ ಇಂಗಾಲವನ್ನು ತೆಗೆದುಕೊಂಡಾಗ ನೋಡಿ, ಇದರಲ್ಲಿ ಎರಡು ಎಲೆಕ್ಟ್ರಾನ್ಗಳು 2, 2, 4, 2, 6, 2, 8. ಸೊ ಹಾಗಾಗಿ ಈ ಎರಡು ಎಲೆಕ್ಟ್ರಾನ್ಗಳು ಹಂಚಿಕೆ ಆಗೋದ್ರಿಂದ ಅವೆರಡರ ನಡುವಿರತಕ್ಕಂಥ ಉಂಟಾಗತಕ್ಕಂಥ ಸಹವೇಲೆನ್ಸಿ ಬಂಧ, ಆ ಸಹವೇಲೆನ್ಸಿ ಬಂಧದಿಂದ ಸ್ಥಿರವಾಗಿ ಎರಡು ಪರಮಾಣುಗಳು, ಎರಡು ಇಂಗಾಲದ ಪರಮಾಣುಗಳು, ಎರಡು ಇಂಗಾಲ ಸ್ಥಿರತೆಯನ್ನು ಪಡೆದು ಸ್ಥಿರವಾಗಿರತಕ್ಕಂತಹ ಸಂಯುಕ್ತವನ್ನ, ಈಥೇನ್ ಎಂಬ ಸ್ಥಿರವಾಗಿರ್ತಕ್ಕಂಥ ಸಂಯುಕ್ತವನ್ನ ಉಂಟು ಮಾಡ್ತದೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಹೀಗೆ ಸಹವೇಲೆನ್ಸಿ ಬಂಧ ಅನ್ನುವುದು ಬಹಳ ಪ್ರಮುಖವಾದಂತಹ ಬಂಧ. ಅದ್ರ ಜೊತೆಗೆ ಸಹವೇಲೆನ್ಸಿ ಬಂಧದಿಂದ ಉಂಟಾಗಿರ್ತಕ್ಕಂಥ ತುಂಬಾ ಸ್ಟ್ರಾಂಗ್ ಇರ್ತದಲ್ಲ, ಸ್ಟ್ರಾಂಗ್ ಬಂಧ ಸ್ಟ್ರಾಂಗ್ ಇರ್ತದೆ ಮಕ್ಕಳ. ಆದ್ರೆ ಭೌತಿಕ ಲಕ್ಷಣಕ್ಕೆ ಬಂದಾಗ ಅವುಗಳ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಏನಿರ್ತದೆ ಅದು ಕಡಿಮೆ ಇರ್ತದೆ. ಸಹವೇಲೆನ್ಸಿ ಸಂಯುಕ್ತಗಳಲ್ಲಿ ಕುದಿಯುವ ಬಿಂದು ಕರಗುವ ಬಿಂದು ಕಡಿಮೆ ಇರ್ತದೆ. ಆದ್ರೆ ಅಯಾನಿಕ ಸಂಯುಕ್ತಗಳ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಜಾಸ್ತಿ ಇರ್ತದೆ. ಅರ್ಥ ಆಯ್ತಾ? ಈಗ ಸಾಮಾನ್ಯ ಅಡಿಗೆ ಉಪ್ಪನ್ನು ತೆಗೆದುಕೊಂಡಾಗ ಅದನ್ನು ನಾವು ಕರಗಿಸ್ಬೇಕಂದ್ರೆ ಎಷ್ಟು ಶಾಖವನ್ನ ಕೊಡಬೇಕು ಇರಲಿ. ಈಗ ಇನ್ನೊಂದು ಅಂಶ, ಸಹವೇಲೆನ್ಸಿ ಸಂಯುಕ್ತಗಳನ್ನು ನಾವು ಅದರ ಈ ರೀತಿ ರಚನೆ ಆಗಿದ್ದೇವೆ ಅಂತ ರಚನೆಯನ್ನು ಬರಿಬಹುದು. ಸಹವೇಲೆನ್ಸಿ ಸಂಯುಕ್ತಗಳ ರಚನೆಯನ್ನು ನಾವು ಬರಿಬಹುದು. ರಾಸಾಯನಿಕ ಬಂಧ ಹೀಗೆ ಉಂಟಾಗಿದೆ, ಇಷ್ಟೇ ಕೋನದಲ್ಲಿ ಉಂಟಾಗಿದೆ ಅಂತ ರಾಸಾಯನಿಕ ಬಂಧವನ್ನು ಬರಿಬಹುದು. ಆದರೆ ಅಯಾನಿಕ ಸಂಯುಕ್ತಗಳಲ್ಲಿ ನಾವು ಆ ರಾಸಾಯನಿಕ ಬಂಧವನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಅದೊಂದು ಅಂಶ. ಇನ್ನು ಸಹವೇಲೆನ್ಸಿ ಸಂಯುಕ್ತಗಳು ಅಯಾನುಗಳಾಗುವುದು ಬಹಳ ಕಡಿಮೆ. ಅಯಾನುಗಳುಂಟಾಗೋದು ಧನಾಯಾನು ಮತ್ತು ಋಣಾಯಾನುಗಳಾಗೋದು ಬಹಳ ಕಡಿಮೆ. ಆದರೆ ಅಯಾನಿಕ ಸಂಯುಕ್ತಗಳ ಹೆಸರೇ ಹೇಳುವಂತೆ ಅವೇನಾಗ್ತವೆ, ಉತ್ತಮವಾದಂತಹ ಅಯಾನುಗಳಾಗಿ ಮಾರ್ಪಾಟಾಗಿ ವಿದ್ಯುತ್ನ ವಾಹಕತೆಗೆ ಸಹಾಯವನ್ನು ಮಾಡ್ತವೆ, ಅಥವಾ ಅಯಾನುಗಳ ವಾಹಕತೆಗೆ ಸಹಾಯವನ್ನು ಮಾಡ್ತವೆ ಮಕ್ಕಳು. ನನಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ಅಂದರೆ ಇಲ್ಲಿ ಮಕ್ಕಳ, ನೀರಿದೆಯಲ್ಲ ಸಹವೇಲೆನ್ಸಿಯ ಬಂಧದಿಂದ ಉಂಟಾಗಿರ್ತಕ್ಕಂತಹ ನೀರು. ಸೊ ಇಲ್ಲಿ ಜಲಜನಕ ಮತ್ತು ಆಮ್ಲಜನಕದ ನಡುವೆ ಸಹವೇಲೆನ್ಸಿ ಬಂಧ ಉಂಟಾಗ್ತದೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಒಂದು ಆಮ್ಲಜನಕದ ಒಂದು ಎಲೆಕ್ಟ್ರಾನ್ ಮತ್ತು ಇನ್ನೊಂದು ಎಲೆಕ್ಟ್ರಾನ್, ಯಾಕೆಂದ್ರೆ 6 ಹೊರ ಕವಚದಲ್ಲಿ ಇರತಕ್ಕಂಥ ಎಲೆಕ್ಟ್ರಾನ್ಗಳು 6. ಹೆಂಗೆ 6 ಅಂತ ಗೊತ್ತಾಯ್ತು? ಆಮ್ಲಜನಕದ ಪರಮಾಣು ಸಂಖ್ಯೆ 8, ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ 1s2, 2s2, 2p, 4. ಹೊರ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳಿದೆ, ಅದನ್ನು ಬರೆದಿದ್ದೇವೆ. ಜಲಜನಕದ ಒಂದು ಎಲೆಕ್ಟ್ರಾನು ಮತ್ತು ಇನ್ನೊಂದು ಜಲಜನಕದ ಇನ್ನೊಂದು ಎಲೆಕ್ಟ್ರಾನು ಸೇರ್ಕೊಂಡು ಶೇರ್ ಮಾಡಿಕೊಂಡು ಜಲಜನಕ ತಟಸ್ಥ ಆಯಿತು, ಈ ಜಲಜನಕ ತಟಸ್ಥ ಆಯಿತು. ಆಸ್ ಎ ಹೋಲ್ ಈ ಎರಡೂ ಜಲಜನಕಗಳನ್ನು ಸೇರಿಸಿಕೊಂಡು ಸಂಪೂರ್ಣ ಆಮ್ಲಜನಕವು ಕೂಡ ತಟಸ್ಥ ಆಯಿತು. ಹಾಗಾಗಿ ನಾವು ಸೂತ್ರ ಏನಂತ ಬರೀತೀವಿ, ಆಮ್ಲಜನಕ ಸಿಂಗಲ್ ಬಾಂಡ್ ಎಚ್, ಆಮ್ಲಜನಕ ಸಿಂಗಲ್ ಬಾಂಡ್ ಎಚ್, ದೇರ್ಫೋರ್ H2O ಅಂತ ಬರೀತೀವಿ. ಆದರೆ ನಾವು ಹೇಳಿದ್ದೆ ಅದಕ್ಕೆ ಒಂದು ರಚನೆ ಇದೆ ಅಂತ, ನೀರಿನ ಅಣುವಿನ ರಚನೆಗೆ. ಒಂದು ನೀರಿನ ಅಣುವಿನ ರಚನೆಯನ್ನು ತೆಗೆದುಕೊಂಡಾಗ ಆಮ್ಲಜನಕಕ್ಕೆ ಋಣಾಂಶ ಇದ್ದು ಜಲಜನಕಕ್ಕೆ ಧನಾಂಶ ಇರ್ತದೆ.
ಧ್ರುವೀಯ ಅಣು ಅಂತ ಕೂಡ ಕರಿತೀವಿ ನೀರನ್ನ ಧ್ರುವೀಯ ಅಣು ಇವೆರಡರ ನಡುವಿನ ಕೋನ ಏನಿದೆ ಸುಮಾರು 105 ಸಮಥಿಂಗ್ ಡಿಗ್ರಿ ಇರುತ್ತದೆ 105 ಡಿಗ್ರಿ ಸೋ ಇದು ಪಕ್ಕ ನೀರಿನ ಅಣುವಿನ ರಚನೆ ಪಕ್ಕ ನೀರಿನ ಅಣುವಿನ ರಚನೆ ಹೀಗೆ ಸಹವಿಲಂಸಿ ಬಂಧದಲ್ಲಿ ಉಂಟಾಗತಕ್ಕಂತ ಸಂಯುಕ್ತಗಳು ನಿರ್ದಿಷ್ಟವಾದ ಕೋನವನ್ನ ಮತ್ತು ನಿರ್ದಿಷ್ಟವಾದ ಅಳತೆಯನ್ನ ಮತ್ತು ನಿರ್ದಿಷ್ಟವಾಗಿರತಕ್ಕಂತ ಸ್ಟ್ರೆಂತ್ ಅಂತ ನಾವು ಏನು ಕರೀತೀವಿ ಸಾಮರ್ಥ್ಯವನ್ನ ಪಡೆದುಕೊಂಡಿರ್ತವೆ ಸೋ ನಾವು ಯಾವುದೇ ರಾಸಾಯನಿಕ ಸಂಯುಕ್ತಗಳನ್ನು ತೆಗೆದುಕೊಳ್ಳಿ ಮೂಲತಃವಾಗಿ ಆ ರಾಸಾಯನಿಕ ಸಂಯುಕ್ತಗಳನ್ನು ನಾವು ಅಯಾನಿಕ ಸಂಯುಕ್ತಗಳು ಮತ್ತು ಸಹವೇಲೆನ್ಸಿ ಸಂಯುಕ್ತಗಳು ಅಂತ ಕರೀತೀವಿ ಇಂಗಾಲ ಅದರಲ್ಲೂ ಇಂಗಾಲ ನೋಡಿ ಇನ್ನೊಂದು ಹೇಳ್ಬಿಟ್ಟು ಇಂಗಾಲದ ಡೈಆಕ್ಸೈಡ್ ಉಂಟಾಗುತ್ತೆ ಅದೆಲ್ಲ ಸಹವೇಲೆನ್ಸಿನಲ್ಲಿ ಅದೊಂದು ನೋಡ್ಬಿಡೋಣ ಇಂಗಾಲದ ಡೈಆಕ್ಸೈಡ್ ನೋಡಿ ಇಂಗಾಲ ಎರಡು ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಆಮ್ಲಜನಕವನ್ನು ತೆಗೆದುಕೊಂಡಾಗ ಆಮ್ಲಜನಕ ಒಂದು ಎರಡು ಮೂರು ನಾಲ್ಕು ಐದು ಆರು ಹೊರ ಕವಚದಲ್ಲಿ ಆರು ಎಲೆಕ್ಟ್ರಾನ್ಗಳು ಇರ್ತದೆ ಇಲ್ಲೂ ಕೂಡ ಹೊರ ಕವಚದಲ್ಲಿ ಆರು ಎಲೆಕ್ಟ್ರಾನ್ಗಳು ಇರ್ತದೆ ಆದರೆ ತಟಸ್ಥ ಆಗಬೇಕಾದ್ರೆ ಇಂಗಾಲ ಮತ್ತು ಆಮ್ಲಜನಕಗಳ ನಡುವೆ ದ್ವಿಬಂಧ ಇಂಗಾಲ ಮತ್ತು ಆಮ್ಲಜನಕಗಳ ನಡುವೆ ದ್ವಿಬಂಧ ಹಾಗಾಗಿ ನಾವೇನು ಪಡಿತೀವಿ ಸಿ ಒ ಟು ಅಂತ ಇಂಗಾಲದ ಡೈಆಕ್ಸೈಡ್ ಏಕೆಂದ್ರೆ ಎರಡು ಎರಡು ನಾಲ್ಕು ಎರಡು ಆರು ಎರಡು ಎಂಟು ನೋಡಿ ಎಂಟು ಎಲೆಕ್ಟ್ರಾನ್ಗಳು ಆಮ್ಲಜನಕ ಸ್ಥಿರತೆಯನ್ನು ಪಡೆಯಿತು ಈ ಆಮ್ಲಜನಕ ಸ್ಥಿರತೆಯನ್ನು ಪಡೆದಕ್ಕೆ ಇದು ಆಯಿತು ಇನ್ನು ಎರಡು 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 ನಾಲ್ಕು ಎರಡು ಆರು ಎರಡು ಎಂಟು ಸ್ಥಿರತೆಯನ್ನು ಪಡೆದು ಇಂಗಾಲ ಸ್ಥಿರತೆ ಅಂದರೆ ಎರಡು ಎರಡು ನಾಲ್ಕು ಎರಡು ಆರು ಎರಡು ಎಂಟು ನೋಡಿ ಇಂಗಾಲವು ಕೂಡ ಸ್ಥಿರತೆಯನ್ನು ಪಡೀತು ನೋಡಿ ಚೆನ್ನಾಗಿದೆ ಇಂಗಾಲವು ಕೂಡ ಸ್ಥಿರತೆಯನ್ನು ಪಡೀತು ಇದು ಬಹಳ ಇಂಪಾರ್ಟೆಂಟ್ ಮಾತ್ರ ಇಂಗಾಲವು ಕೂಡ ಸ್ಥಿರತೆ ಅಂದರೆ ಪ್ರತಿಯೊಂದು ಪರಮಾಣು ಸಂಯುಕ್ತಗಳು ಉಂಟಾದಾಗ ತಮ್ಮದೇ ಆದಂತಹ ಸ್ಥಿರತೆಯನ್ನು ಪಡಿತವೆ ತಮ್ಮದೇ ಆದಂತಹ ಸ್ಥಿರತೆಯನ್ನು ಪಡಿತವೆ ಸೊ ಈ ಸ್ಥಿರತೆಯನ್ನು ಪಡೆದಾಗಲೇ ಅದು ಸ್ಥಿರ ಸಂಯುಕ್ತ ಅಂತ ನಾವು ಕರಿತೀವಿ ಸ್ಥಿರವಾಗಿರ್ತಕ್ಕಂತಹ ಸಂಯುಕ್ತ ಅಂತ ಕರೀದಕ್ಕೆ ಸಾಧ್ಯ ಆಗ್ತದೆ ಮಕ್ಕಳು ಸೊ ಹೀಗೆ ಸಹವಿಲಂಸಿ ಬಂಧವು ಸಂಯುಕ್ತಗಳನ್ನುಂಟು ಮಾಡೋದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಬಂಧವನ್ನು ಏರ್ಪಡೋದಕ್ಕೆ ಸಹಕಾರವನ್ನು ಮಾಡ್ತದೆ ಅದರಲ್ಲಿ ಎಲೆಕ್ಟ್ರಾನ್ಗಳ ಪಾತ್ರ ಮಹತ್ವದ್ದು ಮಕ್ಕಳೇ ಯಾವುದೇ ರಾಸಾಯನಿಕ ಕ್ರಿಯೆಯನ್ನು ತೆಗೆದುಕೊಳ್ಳಿ ರಾಸಾಯನಿಕ ಕ್ರಿಯೆಯಲ್ಲಿ ಹೊರಕವಚದಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಪಾತ್ರ ಮಹತ್ವದ್ದು ಅರ್ಥ ಆಯ್ತಾ ಮಕ್ಕಳೇ ಸೊ ಇಲ್ಲಿಗೆ ಇದನ್ನ ನಿಲ್ಲಿಸೋಣ ಮುಂದಿನ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಮಕ್ಕಳೇ ನಿಮ್ಗೇನಾದ್ರು ಡೌಟ್ ಇದ್ರೆ ನಿಮ್ಮ ಸರ್ ಅನ್ನ ಕೇಳಿ ಡೌಟನ್ನು ಬಗೆಹರಿಸ್ಕೊಳ್ಳಿ